ನಮಸ್ಕಾರ ವೀಕ್ಷಕರೇ ಅಪಾಜ್ ಅಕಾಡೆಮಿಗೆ ಸ್ವಾಗತ ನಾನು ತೇಜಸ್ವಿನಿ ಜೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳು ಬಯಸಿರ್ತಕ್ಕಂಥ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಯ್ತಾ ಇರ್ತಕ್ಕಂಥ ಒಂದು ವಿಷಯ ಏನು ಅಂತಂದರೆ ನಮ್ಮ ಡಿಗ್ರಿಯ ತರಗತಿಗಳು ನಮ್ಮ ಡಿಗ್ರಿಯ ಎಕ್ಸಾಮ್ಗಳು ನಡೆಯುತ್ತೋ ಅಥವಾ ಇಲ್ಲವೋ ಅನ್ನೋದು ಒಂದು ಸಮಸ್ಯೆ ಆಗಿತ್ತು ಇನ್ನು ನಡೆದರೆ ಯಾವಾಗ ನಡೆಸ್ತಾರೆ ಅನ್ನೋದು ಒಂದು ಕುತೂಹಲದ ಪ್ರಶ್ನೆ ಆಗಿತ್ತು ಕೊನೆಗೂ ಅಶ್ವಥ್ ನಾರಾಯಣರವರು ನಮಗೆ ಒಂದು ಅಂತಿಮ ತೀರ್ ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದು ಯಾವುದನ್ನು ಆಧರಿಸಿ ಅಂತಂದರೆ ಕೋವಿಡ್ ನೈನ್ಟೀನ್ ಹಿನ್ನೆಲೆಯಲ್ಲಿ ಯು ಜಿ ಸಿಯ ಒಂದು ಗೈಡ್ಲೈನ್ಸನ್ನು ಆಧಾರವಾಗಿಟ್ಕೊಂಡು ಯು ಜಿ ಸಿಯ ಕಮಿಟಿ ಇದ್ದದು ರೆಕಮೆಂಡೇಶನನ್ನು ಮಾಡಿತ್ತು ಸೊ ಆ ರೆಕಮೆಂಡೇಶನ್ ಅನ್ನ ಪರಿಗಣೆಗೆ ತೆಗೆದುಕೊಂಡು ಒಂದು ಅಂತಿಮ ನಿರ್ಧಾರವನ್ನ ಗೊತ್ತಿ ಈಗಾಗಲೇ ನಮಗೆ ಕೊಟ್ಟಿರುವಂತದ್ದು ಅದೇನಪ್ಪ ಅಂತಂದ್ರೆ ಅಂತಿಮ ಪದವಿ ಪರೀಕ್ಷೆಗಳಿಗೆ ಅನುಮತಿಯನ್ನ ನೀಡಲಾಗಿದೆ ಯು ಜಿ ಸಿ ಆದ್ರೆ ಎಕ್ಸಾಮ್ ಯಾವಾಗ ನಡೆಸ್ತಾರೆ ಅಂತಂದ್ರೆ ಮಾರ್ಚ್ನಿಂದ ಬಾಕಿ ಉಳಿದಿರ್ತಕ್ಕಂಥ ಎಕ್ಸಾಮ್ಗಳವು ಸೊ ಆ ಬಾಕಿ ಉಳಿದಿರ್ತಕ್ಕಂಥ ಎಕ್ಸಾಮ್ಗಳನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಕೊನೆ ಅಥವಾ ಸೆಪ್ಟೆಂಬರ್ನ ಮಂತ್ಲ್ಲಿ ಆ ಎಕ್ಸಾಮ್ಗಳನ್ನು ನಡೆಸಲಿಕ್ಕೆ ಅನುಮತಿಯನ್ನು ನೀಡಲಾಗಿದೆ ಹಾಗಾದರೆ ಪ್ರಶ್ನೆ ಬರೋದು ಉಳಿದಂತಹ ಸೆಮಿಸ್ಟರ್ಗಳ ಗತಿ ಏನು ಅಂತ ಸೊ ಉಳಿದಂಥ ಸೆಮಿಸ್ಟರ್ಗಳ ಏನು ಮಾಡಬೇಕಾಗತ್ತೆ ಅಂತಂದ್ರೆ ಅವರ ಪರೀಕ್ಷೆಗಳನ್ನು ಪ್ರಮೋಟ್ ಮಾಡಲಾಗಿದ್ದು ಆ ಪ್ರಮೋಟನ್ನು ಯಾವ ರೀತಿಯಾಗಿ ಮಾಡಿದ್ದು ಅಂತಲೂ ಕೂಡ ಅವರು ಹೇಳಿದ್ದಾರೆ ಆ ಪ್ರಮೋಟ್ ಯಾವ ರೀತಿಯಾಗಿದೆ ಅಂತಂದರೆ ಇಲ್ಲಿ ನಿಮಗೆ ಕಾಣಿಸಬಹುದು ಅಶ್ವಥ್ ನಾರಾಯಣರವರು ಹೇಳತಕ್ಕಂಥದ್ದು ಏನು ಅಂತಂದ್ರೆ ಆ ಪ್ರಮೋಟನ್ನು ನಾವು ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೇಷನ್ ಸಿಸ್ಟಮ್ನ ಮೂಲಕ ಮಾಡಿದ್ದೀವಿ ಅಂತ ಹೇಳಿರೋದು ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೇಷನ್ ಪ್ಯಾರಾಮೀಟರ್ನನ್ನು ಆಧಾರವಾಗಿಟ್ಕೊಂಡು ಮಾಡಿರೋದು ಅಂತ ಅದರರ್ಥ ಇಷ್ಟೇ ಹಿಂದೆ ಹಿಂದಿನ ವರ್ಷ ನಡೆದಂತಹ ಎಕ್ಸಾಮ್ಗಳಲ್ಲಿ ಬಂದಂತಹ ಅಂಕಗಳನ್ನು ಫಿಫ್ಟಿ ಫಿಫ್ಟಿ ಅಂಕಗಳನ್ನು ಪರಿಗಣನೆ ಮಾಡಿಕೊಂಡು ಇಫ್ ಅವೈಲೇಬಲ್ ಅಂತ ಹೇಳಿರೋದು ಹಿಂದಿನ ಎಕ್ಸಾಮ್ಗಳಲ್ಲಿ ಹಿಂದಿನ ಸೆಮಿಸ್ಟರಲ್ಲಿ ನೀವು ಪರೀಕ್ಷೆಗೆ ಕೂತಿದ್ದೀಯ ಆದರೆ ಆ ಪರೀಕ್ಷೆಯಲ್ಲಿ ನಿಮಗೆ ಬಂದಿರತಕ್ಕಂತಹ ಇಂಟರ್ನಲ್ ಮಾರ್ಕ್ಸ್ ಮತ್ತು ನಿಮಗೆ ಬಂದಿರತಕ್ಕಂತಹ ಎನ್ಯುವಲ್ ಮಾರ್ಕ್ಸ್ ಎಷ್ಟಿರುತ್ತೋ ಫೈನಲ್ ರಿಸಲ್ಟ್ ಮಾರ್ಕ್ಸ್ ಇಷ್ಟಿರುತ್ತೆ ಅವುಗಳನ್ನು ಆಧಾರವಾಗಿ ಮುಂದಿನ ತರಗತಿಗಳಿಗೆ ಪ್ರಮೋಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಇವಾಗ ಪ್ರಶ್ನೆ ಬರೋದೇನು ಅಂತಂದ್ರೆ ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ಇದ್ದಂಥವನು ಹಿಂದಿನ ಸೆಮಿಸ್ಟರಲ್ಲಿ ಫೇಲ್ ಆಗಿದ್ರು ಹೌದಾ ಇಂಟರ್ನಲ್ ಮಾರ್ಕ್ಸ್ಗಳ ಅಸೆಸ್ಮೆ ಅಸೆಸ್ಮೆಂಟಲ್ಲಿ ಅವನ ಮಾರ್ಕ್ಸ್ಗಳಿರುತ್ತೆ ಆದರೆ ಆತ ಫೇಲ್ ಆಗಿದ್ದ ಅಂತಂದರೆ ಅಂತಹ ವಿದ್ಯಾರ್ಥಿಗಳು ಮುಂಬರುವಂತಹ ಪರೀಕ್ಷೆಗಳು ಯಾವಾಗ ನಡೆಯುತ್ತೋ ಆವಾಗ ಆತ ಈ ಸೆಮಿಸ್ಟರ್ನಲ್ಲಿ ಈ ಈ ಸೆಮಿಸ್ಟರ್ನನ್ನು ಎಕ್ಸಾಮ್ಗೆ ಕೂತ್ಕೊಂಡು ಬರೆದು ಪಾಸ್ ಆಗಬಹುದು ಅದರರ್ಥ ಏನು ಅಂತಂದರೆ ಇವಾಗ ಯಾರು ಹಿಂದೆ ಬ್ಯಾಕ್ ಇದ್ದಂಥ ವಿದ್ಯಾರ್ಥಿಗಳು ಈ ಎಕ್ಸಾಮನ್ನು ಬರೆದು ನಾನು ಪಾಸಾಗಬೇಕು ಅಂತ ಬಯಸಿದ್ರು ಅವರಿಗೆ ಅವಕಾಶಗಳಿರುವುದಿಲ್ಲ ಬದಲಾಗಿ ಮುಂದೆ ಬರುವಂತಹ ಎಕ್ಸಾಮ್ಗಳು ಯಾವಾಗಿರುತ್ತೋ ಆ ಪರೀಕ್ಷೆಗಳಲ್ಲಿ ಅವರು ಕೂತ್ಕೊಂಡು ಪಾಸಾಗಬಹುದಾಗಿದೆ ಇನ್ನುಳಿದಂತೆ ಡಿಗ್ರಿ ಡಿಗ್ರಿ ಫೈನಲ್ ಇಯರ್ ಅವರ ಎಕ್ಸಾಮ್ಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಸ್ನೇಹಿತರೆ ಮತ್ತು ಉಳಿದಂತಹ ಸೆಮಿಸ್ಟರ್ಗಳ ಪರೀಕ್ಷೆಗಳನ್ನು ಪ್ರಮೋಟ್ ಮಾಡಲಾಗಿದೆ ಇವತ್ತು ಕೊಟ್ಟಿರ್ತಕ್ಕಂಥ ಈ ವಿಷಯ ಇದ್ದದ್ದು ಎಲ್ಲರಿಗೂ ಒಂದು ರೀತಿಯಾದಂಥ ನಿರಾಳವನ್ನು ತಂದಿದೆ ಇನ್ನು ಪ್ರಮೋಟ್ ಮಾಡಿರುವಂತಹ ಗೈಡ್ಲೈನ್ಸ್ಗಳು ಯಾವ ರೀತಿಯಾಗಿರುತ್ತೆ ಏನಿರುತ್ತೆ ಅನ್ನೋದನ್ನು ನಾವು ಮತ್ತೆ ಮುಂದೆ ನೋಡೋಣ ಸ್ನೇಹಿತರೆ ಒಟ್ಟಾರೆ ಇವತ್ತಿನ ಇವತ್ತು ಕೊಟ್ಟಿರ್ತಕ್ಕಂಥ ನಿರ್ಧಾರ ಇದ್ದದು ನಿಜವಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗೆ ಒಂದು ನಿರಾಳವಾದಂಥ ವಿಷಯ ಅಂತ ಹೇಳ್ಬೋದು ಜೊತೆಗೆ ಇದೇ ರೀತಿಯಾಗಿ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಪದವಿ ಒಟ್ಟಾರೆ ಪದವಿ ವಿದ್ಯಾರ್ಥಿಗಳು ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ಈ ಎಲ್ಲ ಎಕ್ಸಾಮ್ಗಳು ಕೂಡ ಸ್ನೇಹಿತರೆ ರದ್ದಾಗಿರುತ್ತೆ ಕೇವಲ ಅಂತಿಮ ವರ್ಷದಲ್ಲಿರ್ತಕ್ಕಂಥ ಡಿಪ್ಲೊಮಾ ಅಂತಿಮ ವರ್ಷದಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಮತ್ತು ಇನ್ನುಳಿದಂಥ ಎಲ್ಲ ಎಲ್ಲ ಪದವಿಯ ಪರೀಕ್ಷೆಗಳು ಸೆಪ್ಟೆಂಬರ್ ಕೊನೆಯ ಮಂತದಲ್ಲಿ ಎಕ್ಸಾಮ್ಗಳನ್ನು ನಡೆಯುತ್ತೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಆದಷ್ಟು ಜನ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೊಡೋ ವಿಷಯ ಗೊತ್ತಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು